हाय फ्रेंड्स, साई ब्लेस ब्लॉग्स के निम्मेल्लरिगू स्वागत। इवत्त नानु ओंदु एग् रईस रेसिपी हेगे माडोदु अंत तोर्सिकोड्ता इद्दीनि। ईजियागि मनेयल्ले माडोदन्न तोर्सिकोड्ता इद्दीनि। इदक्के बेकागिरो पदार्थगळंद्रे मोट्टे, क्याप्सिकम्, आनियन्, इदन्नेल्ल यूस् माड्कोंडु ईजियागि माडोदन्न हेळ्कोड्ता इद्दीनि। ओंद् सारि मनेयल्लि माडि हेगिदे अंत हेळि कमेंट् माडि फ्रेंड्स, लाइक मत शेर फ्रेंड्स। नोड़ी बेकागिरोदु फ्रेंड्स, एग् रईस मेन आनियन ईरुळ्ळि तगोळ्ळि, सो क्याप्सिकम, वन लेमन तगोंडिदीनि, सो चिक्कदिद्रे एरडु तगोळ्ळि, सो दोड्डदंद्रे वन सैज साकु। इत्र इष्टु चिक्कद नोडि, इत्र हिंग तगोंडिदीनि नानु। वन निंबेहण्णु लेमन तगोंडिदीनि, सो इदक्के बेकागिरो मोट्टे तगोंडिदीनि, ऐदु मोट्टे तगोंडिदीनि। शुंठि बेल्लुळ्ळि पेस्ट नोडि, शुंठि बेल्लुळ्ळि पेस्ट, इदु चिल्ली पौडर, सो फ्राइड राइस पैकेट इष्ट तगोंडिदीनि नानु। इदक्के बेकागिरो इंग्रीडियंट्स अंद्रे नोडिद्रल्वा, आनियन, क्याप्सिकम, एग्, शुंठि बेल्लुळ्ळि पेस्ट, चिल्ली पौडर, फ्राइड राइस पैकेट इष्टिद्रे सो नीवु एग् राइस अन्नु ईजियागि मनेयल्ले माड्कोबहुदु। सो हेग माडोदन अंत नानु तोर्सिकोड्ता इद्दीनि। इदु बिसि अन्न माडि इट्कोंडिरोदु, सो तट्टेयल्लि आरोदक्के अंत हेळि इट्टिद्दीनि। ईग स्टव् हच्चिकोंडु बांड्लि इट्कोंडिद्दीनि, सो बांड्लिगे ईग नानु एण्णे तगोळ्ता इद्दीनि, एण्णे हाक्ता इद्दीनि। ईग एष्टु बेकागुत्ते अंत नोड्कोळ्ळि नीवु। नानु अळते मेले ओंदु 4 स्पून तगोंडिद्दीनि। ಈಗ ಎಣ್ಣೆ ಕಾಯ್ತಾ ಇದೆ, ಸೋ ಎಣ್ಣೆ ಬಾಂಡ್ಲಿಗೆ ಕಾಯ್ತಾ ಇದೆ। ಇದಕ್ಕೆ ಬೇಕಾಗಿರೋ ಈರುಳ್ಳಿ ಹಾಕೋತಾ ಇದೀನಿ। ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಕೆಂಪು ಆಗಬೇಕು ಅದು। ಸೋ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ। ಈಗ ಕ್ಯಾಪ್ಸಿಕಂ ಹಾಕ್ತಾ ಇದೀನಿ। ಸೋ ಕ್ಯಾಪ್ಸಿಕಂ ಚೆನ್ನಾಗಿ ಬೇಯಲಿ ಸ್ವಲ್ಪ ಎಣ್ಣೆಯಲ್ಲಿ। ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ। ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೊಂದು 2 ಸ್ಪೂನ್ ಅಷ್ಟು ತಗೊಂಡಿದೀನಿ। ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿರಿ। ಈ ಮೊಟ್ಟೆ ನಾನು ತಗೊಂಡಿದ್ನಲ್ವಾ, ಅದನ್ನೆಲ್ಲ ಒಡೆದ್ಬಿಟ್ಟು ಒಂದು ಬೌಲಿಗೆ ಇತ್ರ ಹಾಕಿ ಇಟ್ಕೊಂಡಿದೀನಿ। ಈ ಮೊಟ್ಟೆನ ಇದರೊಳಗೆ ಹಾಕ್ತಾ ಇದೀನಿ। 5 ಮೊಟ್ಟೆ ತಗೊಂಡಿದ್ವಲ್ಲ ಮೊಟ್ಟೆನ, ಸೋ ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಸೋ ಕ್ಲೀನ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಮಿಕ್ಸ್ ಆಗೋ ತನಕ ಚೆನ್ನಾಗಿ ತಿರುಗಿಸ್ತಾನೆ ಇರಿ ಇದನ್ನ। ಈ ಚೆನ್ನಾಗಿ ಮೊಟ್ಟೆ ಎಲ್ಲಾ ಚೆನ್ನಾಗಿ ಫ್ರೈ ಆಗಲಿ। ಮೊಟ್ಟೆನ ಒಂತರ ಹಸಿ ವಾಸನೆ ಹೋಗಬೇಕದು, ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೊಟ್ಟೆನ। ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಮೊಟ್ಟೆನ, ಸ್ವಲ್ಪ ಹಸಿ ವಾಸನೆ ಹೋಗ್ಬಿಟ್ಟು ಬ್ರೌನ್ ಆಗೋ ತನಕ ಇನ್ನು ಚೆನ್ನಾಗಿ ಹುರ್ಕೊಳ್ಳಿ ಮೊಟ್ಟೆನ। ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ನೋಡಿ ಉಪ್ಪು ಹಾಕೊಳ್ಳಿ। ನಾನು ಇಲ್ಲೊಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ। ಫ್ರೈಡ್ ರೈಸ್ ಪ್ಯಾಕೆಟ್ ತಗೊಳ್ತಾ ಇದ್ದೀನಿ ಈಗ। ಈಗ ಈ ಪ್ಯಾಕೆಟ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳಿ। ಇದೊಂದು 10 ರುಪೀಸ್ ಪ್ಯಾಕೆಟ್ ಸಿಗತ್ತೆ ಅಂಗಡಿಗಳಲ್ಲಿ, ಎಲ್ಲ ಅಂಗಡಿಗಳಲ್ಲೂ ಸಿಗತ್ತೆ ದಿನಸಿ ಅಂಗಡಿಗಳಲ್ಲೆಲ್ಲ। ಸೊ ಇದೊಂದು ಪ್ಯಾಕೆಟ್ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸ್ ಪ್ಯಾಕೆಟ್ ಇದ್ರ ಜೊತೆಗೆ ಎಗ್ ರೈಸಿಗೆ। ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ। ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಅನ್ನ ಅಲ್ಲ ಆರಕ್ಕೆ ಇಟ್ಟಿರ್ತೀವಲ್ಲ ನಾವು, ಅನ್ನ ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಆರಕ್ಕೆ ಇಟ್ಟಿದ್ದೀವಲ್ಲ ಅನ್ನನ ಇಲ್ಲಿ ಹಾಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಬಾಂಡ್ಲಿಗೆ ಹಾಕೊಳ್ತಾ ಇದ್ದೀನಿ। ಈಗ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ, ಎರಡು ಮಿಕ್ಸ್ ಆಗಬೇಕು ಅದರ ಜೊತೆಗೇನೆ। ನೋಡಿ ಫ್ರೆಂಡ್ಸ್, ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ। ಉಪ್ಪೆಲ್ಲ ಹಾಕೊಂಡಿದ್ದೀನಿ, ಈಗ ಖಾರದ ಪುಡಿ ಪೌಡರನ್ನು ಹಾಕೊತಾ ಇದ್ದೀನಿ। ಇದು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತಲ್ವಾ, ಸೊ ಅದನ್ನು ತಗೊಂಡಿದ್ದೀನಿ। ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ ಟೇಸ್ಟ್। ಇದು ಟೊಮೊಟೊ ಬಾತ್ಗೆಲ್ಲ ನೀವು ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತಿದ್ದು। ಇದು ಮಿಕ್ಸ್ ಮಾಡ್ಕೊಳ್ಳಿ,
ನಿಂಬೆನ್ ರಸ ತಗೊಂಡಿದ್ನಲ್ವಾ ಆ ನಿಂಬೆನ್ ರಸನ ಹಾಕ್ಬಿಡಿ ಲಾಸ್ಟಿಗೆ ಇಳಿಸೋ ಟೈಮ್ ಅಲ್ಲಿ ನಿಂಬೆನ್ ರಸ ಹಾಕಿ ನಿಂಬೆನ್ ರಸ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಸ್ಟವ್ ಆಫ್ ಮಾಡ್ಬಿಡಿ ಫ್ರೆಂಡ್ಸ್ ಇಷ್ಟೇನೆ ಈಜಿಯಾಗಿ ನಮ್ಮ ಎಗ್ ರೈಸ್ ನ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಈಸಿ ಇರುತ್ತೆ ಸೊ ಮಕ್ಕಳಿಗೂ ಇಷ್ಟ ಆಗುತ್ತೆ ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಈಗ ರೆಡಿ ಆಗಿದೆ ನೋಡಿ ಎಗ್ ರೈಸ್ ಸೊ ಒಂದ್ಸರಿ ಮನೇಲಿ ಮಾಡಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಸೊ ಇನ್ಸ್ಟೆಂಟ್ ಆಗಿ ಮಾಡಬಹುದು ಇಂಗ್ರೆಡಿಯೆಂಟ್ಸ್ ಎಲ್ಲ ತೋರಿಸಿದ್ನಲ್ಲ ಈ ಎಗ್ ರೈಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಂಗಿತ್ತು ಅಂತೇಳಿ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ನಾವೊಂದು ವಿಡಿಯೋ ಎಲ್ಲ ನೆಕ್ಸ್ಟ್ ಮಾಡೋದಕ್ಕೆ ನಮಗೊಂದು ಐಡಿಯಾ ಬರುತ್ತೆ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್.